ಕಾನೂನು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಒಡೆತನದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಕುರಿತು ಮೊದಲಿಗೆ ಪ್ರಶ್ನೆ ಏನು ಅಂತ ನೋಡೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಪ್ರಶ್ನೆ ನೋಡೋದಾದರೆ ಒಡೆತನದ ವಿವಿಧ ಬಗೆಗಳನ್ನು ಚರ್ಚಿಸಿರಿ ಸ್ನೇಹಿತರೆ ಮೊದಲಿಗೆ ಒಡೆತನ ಎಂದರೇನು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ ಒಡೆತನ ಕುರಿತು ಸಾಲ್ಮಂಡ್ ಎಂಬ ನ್ಯಾಯಶಾಸ್ತ್ರಜ್ಞರ ಪ್ರಕಾರ ಎಲ್ಲ ಪ್ರಕರಣಗಳಲ್ಲೂ ಒಡೆತನದ ನಿಜವಾದ ವಸ್ತು ಹಕ್ಕು ಎಂಬುದಾಗಿರುತ್ತದೆ ಎಂದಿದ್ದಾರೆ ಒಡೆತನ ಕುರಿತು ಸಾಲ್ಮಂಡ್ರವರು ಮುಂದುವರೆದು ಒಡೆತನವು ಕಾನೂನಿನ ಪ್ರಶ್ನೆಯಾಗಿರದೆ ಅದು ಒಂದು ವೈಚಾರಿಕ ಪ್ರಶ್ನೆಯಾಗಿರುತ್ತದೆ ಅಂದರೆ ಅವ್ರ ಪ್ರಕಾರ ಒಡೆತನವು ಪರಿಸರಕ್ಕೆ ತಕ್ಕಂತೆ ಇರುತ್ತದೆ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುತ್ತದೆ ಹಾಗೂ ಒಡೆತನವು ಶಾಶ್ವತ ಸ್ವರೂಪವನ್ನು ಹೊಂದಿರುವುದಿಲ್ಲ ಎಂದು ವಾದಿಸಿದ್ದಾರೆ ಇದಕ್ಕೆ ಒಂದು ಉದಾಹರಣೆ ಇದೆ ಆ ಉದಾಹರಣೆ ಏನು ಅಂತ ನೋಡೋಣ ಉದಾಹರಣೆಗೆ ಒಂದು ಫಲಾನುಭೋಗ ಅಡಮಾನದಲ್ಲಿ ಅಡಮಾನಿತನು ಸೊತ್ತಿನ ಕಬ್ಜೆಯನ್ನು ಪಡೆದುಕೊಂಡು ಅದರ ಫಲವನ್ನು ಭೋಗಿಸುವವನಾದರೂ ಅಡಮಾನಿಯು ಅಡಮಾನಿತ ಸ್ವತ್ತನ್ನು ಅಡಮಾನಿತನಿಂದ ಮರಳಿ ಪಡೆದುಕೊಳ್ಳಬಹುದಾದಂಥ ಹಕ್ಕನ್ನು ಯಾವಾಗಲೂ ಹೊಂದಿರುತ್ತಾನೆ ಸ್ನೇಹಿತರೆ ಒಡೆತನ ಅಂದರೆ ಏನು ಅಂತ ತಿಳ್ಕೊಂಡಿದ್ದಾಯ್ತು ಈಗ ಒಡೆತನದ ವಿವಿಧ ಬಗೆಗಳ ಬಗ್ಗೆ ನೋಡೋಣ ಸ್ನೇಹಿತರೆ ಒಡೆತನದಲ್ಲಿ ಆರು ಬಗೆಗಳನ್ನು ಗುರುತಿಸಲಾಗಿದೆ ಅವು ಯಾವುವು ಅಂತ ಈಗ ನೋಡೋಣ ಒಡೆತನದ ಮೊದಲನೇ ಬಗೆ ಏಕೈಕ ಒಡೆತನ ಮತ್ತು ಸಹ ಒಡೆತನ ಎರಡನೇದು ನ್ಯಾಸ ಒಡೆತನ ಮತ್ತು ಫಲಾನುಭವಿ ಒಡೆತನ ಮೂರನೇ ಬಗೆ ನ್ಯಾಸ ಒಡೆತನ ಮತ್ತು ಕರಾರುಬದ್ಧ ಒಡೆತನ ನಾಲ್ಕನೇದು ನ್ಯಾಸ ಒಡೆತನ ಮತ್ತು ಕಾರ್ಯಭಾರ ಒಡೆತನ ಸ್ನೇಹಿತರೆ ಇಲ್ಲಿ ಮೂರು ಮತ್ತು ನಾಲ್ಕನೇ ಬಗೆ ಇವು ನ್ಯಾಸ ಒಡೆತನದ ಕುರಿತು ಭಿನ್ನತೆಯನ್ನು ಕಲ್ಪಿಸುತ್ತವೆ ಐದನೇ ಬಗೆ ಕಾನೂನುಬದ್ಧ ಒಡೆತನ ಮತ್ತು ನೀತಿ ಸಮ್ಮತವಾದ ಒಡೆತನ ಆರನೇ ಬಗೆ ನಿಹಿತ ಒಡೆತನ ಮತ್ತು ಘಟನಾವಲಂಬಿ ಒಡೆತನ ಸ್ನೇಹಿತರೆ ಈಗ ಇವುಗಳ ವಿವರಣೆ ಏನು ಅಂತ ನೋಡೋಣ ಒಡೆತನದ ಮೊದಲನೇ ಬಗೆ ಏಕೈಕ ಒಡೆತನ ಮತ್ತು ಸಹ ಒಡೆತನ ಸ್ನೇಹಿತರೆ ಒಡೆತನ ಎಂದ ಮಾತ್ರಕ್ಕೆ ಒಬ್ಬ ವ್ಯಕ್ತಿಯಲ್ಲಿ ಕೇಂದ್ರೀಕೃತವಾಗಿರಬೇಕೆಂಬ ಅವಶ್ಯಕತೆ ಇಲ್ಲ ಯಾಕೆಂದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಜನರು ಒಂದೇ ವಸ್ತುವನ್ನು ಏಕಕಾಲಕ್ಕೆ ಒಟ್ಟಿಗೆ ಅದರ ಒಡೆತನವನ್ನು ಹೊಂದಿರಬಹುದಾಗಿದೆ ಸ್ನೇಹಿತರೆ ಇದಕ್ಕೊಂದು ಉದಾಹರಣೆ ಕೊಡೋದಾದರೆ ಪಾಲುದಾರಿಕೆ ಸಂಸ್ಥೆ ಯಾಕೆಂದರೆ ಪಾಲುದಾರಿಕೆ ಸಂಸ್ಥೆಯಲ್ಲಿ ಆ ಸಂಸ್ಥೆಯ ಪಾಲುಗಾರರು ಆ ಸಂಸ್ಥೆಯು ಹೊಂದಿರಬಹುದಾದ ಸಹ ಒಡೆಯರಾಗಿದ್ದು ಆ ಎಲ್ಲ ಪಾಲುಗಾರರಿಗೆ ಆ ಪಾಲುದಾರಿಕಾ ಸಂಸ್ಥೆಯಲ್ಲಿ ಸಮನಾದ ಅಧಿಕಾರವಿರುತ್ತದೆ ಸ್ನೇಹಿತರೆ ಹಾಗಾದರೆ ಏಕೈಕ ಒಡೆತನ ಅಂದರೆ ಏನು ಮತ್ತು ಸಹ ಒಡೆತನ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಏಕೈಕ ಒಡೆತನವೆಂದರೆ ಒಬ್ಬನೇ ವ್ಯಕ್ತಿ ತನ್ನಲ್ಲಿ ನಿಹಿತವಾದ ತನ್ನ ಸ್ವತ್ತಿನ ಸಂಪೂರ್ಣ ಸ್ವಾಮಿತ್ವವನ್ನು ಹೊಂದಿರುವುದಾಗಿರುತ್ತದೆ ಇದು ಏಕೈಕ ಒಡೆತನ ಎಂದು ಹೇಳಲಾಗುತ್ತದೆ ಯಾಕೆಂದರೆ ಆ ಸ್ವತ್ತನ್ನು ತನಗೆ ಇಷ್ಟ ಬಂದ ರೀತಿಯಲ್ಲಿ ವಿನಿಯೋಗಿಸುವ ಉಪಯೋಗಿಸುವ ಅಥವಾ ವಿಲೇವಾರಿ ಮಾಡುವ ಹಕ್ಕನ್ನು ಹೊಂದಿರುತ್ತಾನೆ ಸಹ ಒಡೆತನ ಅಂದರೆ ಏಕೈಕ ಒಡೆತನವನ್ನು ಹೊರತುಪಡಿಸಿ ಇದು ಇಮ್ಮಡಿಯ ಹೊಡೆತನವಾಗಿರುತ್ತದೆ ಸ್ನೇಹಿತರೆ ಈ ಸಹ ಒಡೆತನದಲ್ಲಿ ಎರಡು ಪ್ರಕಾರ ಇದೆ ಅದರಲ್ಲಿ ಮೊದಲನೇದು ಸರ್ವನಾಮದ ಒಡೆತನ ಎರಡನೇದು ಒಟ್ಟಿಗೆ ಸೇರಿದ ಒಡೆತನ ಅಥವಾ ಅವಿಭಕ್ತ ಒಡೆತನ ಸ್ನೇಹಿತರೆ ಸಹ ಒಡೆತನದಲ್ಲಿ ಸರ್ವನಾಮದ ಒಡೆತನ ಅಂದರೆ ಏನು ಅಂತ ನೋಡೋಣ ಸರ್ವನಾಮದ ಒಡೆತನವೆಂದರೆ ಎರಡು ಅಥವಾ ಅದಕ್ಕೂ ಹೆಚ್ಚಿಗೆ ಜನರು ಸರ್ವ ಸಮಾನವಾಗಿ ಒಂದು ಸೊತ್ತಿನ ಒಡೆತನವನ್ನು ಹೊಂದಿರುತ್ತಾರೆ ಇಲ್ಲಿ ಪ್ರತಿಯೊಬ್ಬರ ಪಾಲು ನಿಗದಿತವಾಗಿರುತ್ತದೆ ಹಾಗೂ ಅವರ ಮರಣದ ನಂತರ ಅವರು ಹೊಂದಿರಬಹುದಾದ ಪಾಲು ಅವರ ಉತ್ತರಾಧಿಕಾರಿಗಳಿಗೆ ದೊರಕುತ್ತದೆ ಇದು ಸರ್ವನಾಮದ ಒಡೆತನ ಸ್ನೇಹಿತರೆ ಸಹ ಒಡೆತನದಲ್ಲಿ ಎರಡನೇ ಪ್ರಕಾರ ಒಟ್ಟಿಗೆ ಸೇರಿದ ಒಡೆತನ ಅಥವಾ ಅವಿಭಕ್ತ ಒಡೆತನ ಸ್ನೇಹಿತರೆ ಅವಿಭಕ್ತ ಒಡೆತನದಲ್ಲಿ ಸಹ ಒಡೆಯರು ತಮ್ಮ ತಮ್ಮ ಪಾಲು ಎಷ್ಟು ಎಂಬುದನ್ನು ಯಾರೂ ಅರಿತಿರಲಾರರು ಆದರೆ ಎಲ್ಲರೂ ಒಟ್ಟಿಗೆ ಸ್ವತ್ತಿನ ಸ್ವಾಮಿತ್ವವನ್ನು ಹೊಂದಿರುತ್ತಾರೆ ಯಾಕೆಂದರೆ ಆ ಸ್ವತ್ತಿನ ಕಬ್ಜೆಯು ಏಕಮಾತ್ರವಾಗಿರುತ್ತದೆ ಅಂದರೆ ಒಬ್ಬನಲ್ಲಿ ನಿಹಿತವಾಗಿರುತ್ತದೆ ಮತ್ತು ಸ್ವತ್ತಿನ ಹಿತಾಸಕ್ತಿಯು ಸರ್ವಸಾಮಾನ್ಯವಾಗಿರುತ್ತದೆ ಅಂದರೆ ಅವಿಭಕ್ತ ಒಡೆತನದಲ್ಲಿ ಅವರವರ ಪಾಲು ಎಷ್ಟೆಂಬುದು ಖಚಿತವಾಗಿ ನಿರ್ಧರಿಸಲ್ಪಡದಿದ್ದರೂ ಸಹ ಅವರೆಲ್ಲರೂ ಸ್ವತ್ತಿನ ಪಾಲನ್ನು ಹೊಂದಿರುತ್ತಾರೆ ಸ್ನೇಹಿತರೆ ಒಡೆತನದ ವಿವಿಧ ಬಗೆಗಳಲ್ಲಿ ಮೊದಲನೇ ಬಗೆ ಏಕೈಕ ಒಡೆತನ ಮತ್ತು ಸಹ ಒಡೆತನ ಇಲ್ಲಿ ಏಕೈಕ ಒಡೆತನ ಅಂದ್ರೇನು ಸಹ ಒಡೆತನ ಅಂದ್ರೇನು ಸಹ ಒಡೆತನದಲ್ಲಿ ಎರಡು ಪ್ರಕಾರಗಳಿದೆ ಈ ಕುರಿತು ತಿಳ್ಕೊಂಡಿದ್ದಾಯಿತು ಸ್ನೇಹಿತರೆ ಒಡೆತನದ ವಿವಿಧ ಬಗೆಗಳಲ್ಲಿ ಎರಡನೆಯ ಬಗೆ ನ್ಯಾಸ ಒಡೆತನ ಮತ್ತು ಫಲಾನುಭವಿ ಒಡೆತನ ಅಥವಾ ಲಾಭದ ಒಡೆತನ ಸ್ನೇಹಿತರೆ ಇದರಲ್ಲಿ ಮೊದಲಿಗೆ ನ್ಯಾಸದ ಒಡೆತನದ ಕುರಿತು ತಿಳ್ಕೊಳ್ಳೋಣ ಇದರಲ್ಲಿ ನ್ಯಾಸ ಅಂದ್ರೇನು ನ್ಯಾಸದ ಒಡೆತನ ಯಾವ ಉದ್ದೇಶಕ್ಕಾಗಿ ನಿರ್ಮಿಸಲಾಗುತ್ತದೆ ಮತ್ತು ನ್ಯಾಸಧಾರಿ ಅಂದರೆ ಯಾರು ಎನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ನ್ಯಾಸದ ಒಡೆತನದಲ್ಲಿ ನ್ಯಾಸವು ಇಮ್ಮಡಿಯ ಒಡೆತನವನ್ನು ಪ್ರತಿನಿಧಿಸುವ ಏಕೈಕ ಉದಾಹರಣೆಯಾಗಿದೆ ಸ್ನೇಹಿತರೆ ಇಲ್ಲಿ ನ್ಯಾಸದ ಇಮ್ಮಡಿ ಒಡೆತನ ಎಂಬುದು ನ್ಯಾಸದ ಸ್ವತ್ತನ್ನು ಉಸ್ತುವಾರಿ ಮಾಡುವವ ಮತ್ತು ಅದರ ಫಲಾನುಭವಿಸುವ ಹಕ್ಕುಗಳು ಬೇರೆ ಬೇರೆ ವ್ಯಕ್ತಿಗಳಲ್ಲಿ ನಿಹಿತವಾಗಿರುತ್ತದೆ ಸ್ನೇಹಿತರೆ ಆದ್ದರಿಂದ ನ್ಯಾಸದ ಒಡೆತನದಲ್ಲಿ ಈ ಇಬ್ಬರು ವ್ಯಕ್ತಿಗಳ ನಡುವಿನ ಸಂಬಂಧವು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಶ್ರೇಯಾಭಿವೃದ್ಧಿಗಾಗಿ ಆ ಸ್ವತ್ತನ್ನು ಇಟ್ಟುಕೊಂಡಿರುವುದಾಗಿರುತ್ತದೆ ಸ್ನೇಹಿತರೆ ಹಾಗಾದರೆ ಇಲ್ಲಿ ನ್ಯಾಸಧಾರಿ ಅಂದರೆ ಯಾರು ನ್ಯಾಸದ ಒಡೆತನ ಅಂದರೆ ಏನು ಈಗ ನೋಡೋಣ ನ್ಯಾಸಧಾರಿ ಮತ್ತು ಸ್ವತ್ತಿನಲ್ಲಿ ಒಡೆತನ ಹೊಂದಿದ್ದವರು ಇವರಿಬ್ಬರಲ್ಲಿ ಮೊದಲನೇ ವ್ಯಕ್ತಿಯನ್ನು ಎಂದು ನ್ಯಾಸದ ಒಡೆತನವೆಂದರೆ ಅವನ ಹಿತಾಸಕ್ತಿಯ ಒಡೆತನವನ್ನು ನ್ಯಾಸದ ಒಡೆತನವೆಂದು ಕರೆಯಲಾಗುತ್ತದೆ ಸ್ನೇಹಿತರೆ ಅದೇ ರೀತಿ ಫಲಾನುಭವಿ ಎಂದರೆ ಎರಡನೇ ವ್ಯಕ್ತಿಯನ್ನು ಫಲಾನುಭವಿ ಎಂದು ಅವನ ಹಿತಾಸಕ್ತಿಯನ್ನು ಫಲಾನುಭವ ಹಿತಾಸಕ್ತಿಯೆಂದು ಕರೆಯಲಾಗುತ್ತದೆ ಸ್ನೇಹಿತರೆ ನ್ಯಾಸದ ಒಡೆತನ ಕುರಿತು ನ್ಯಾಯಶಾಸ್ತ್ರದ ಪ್ರಕಾರ ನ್ಯಾಸದಾರಿಯು ಕೇವಲ ಕಾರ್ಯಭಾರಿಯಲ್ಲ ಆದರೆ ನ್ಯಾಸ ಸೊತ್ತಿನ ಒಡೆಯನಾಗಿರುತ್ತಾನೆ ಯಾಕೆಂದರೆ ನ್ಯಾಸವೆಂಬುದು ಕಾನೂನಿನ ನೆರಳಿನಲ್ಲಿ ಒಬ್ಬ ವ್ಯಕ್ತಿಯ ಸೊತ್ತನ್ನು ಬೇರೊಬ್ಬ ವ್ಯಕ್ತಿಯ ಸ್ವಾಧೀನದಲ್ಲಿಡುವುದೇ ಆಗಿರುತ್ತದೆ ಆದ್ದರಿಂದ ಇಲ್ಲಿ ನ್ಯಾಸಧಾರಿ ಮತ್ತು ಫಲಾನುಭವಿಗಳ ಮಧ್ಯದಲ್ಲಿ ಕಾನೂನು ಫಲಾನುಭವಿಯನ್ನು ನ್ಯಾಸ ಸ್ವತ್ತಿನ ಒಡೆಯನನ್ನಾಗಿ ಗುರುತಿಸುತ್ತದೆ ಸ್ನೇಹಿತರೆ ಹಾಗಾದರೆ ನ್ಯಾಸವನ್ನು ನಿರ್ಮಿಸುವ ಮೂಲ ಉದ್ದೇಶವೇನು ನ್ಯಾಸವನ್ನು ನಿರ್ಮಿಸುವ ಮೂಲ ಉದ್ದೇಶವೇನೆಂದರೆ ಯಾವುದೇ ಒಬ್ಬ ವ್ಯಕ್ತಿ ಇರಲಿ ಅಥವಾ ವ್ಯಕ್ತಿಗಳಿರಲಿ ತಮಗೆ ಸೇರಿದ ಯಾವುದೇ ಒಂದು ಸ್ವತ್ತನ್ನು ತಮ್ಮಷ್ಟಕ್ಕೆ ತಾವೇ ಸಂರಕ್ಷಿಸುವುದಾಗಲಿ ಅಥವಾ ಅದನ್ನು ಕುರಿತು ವ್ಯವಹರಿಸುವುದಾಗಲಿ ಸಾಧ್ಯವಾಗದೆ ಇದ್ದಾಗ ಬೇರೊಬ್ಬ ವ್ಯಕ್ತಿಗೆ ತಮ್ಮ ಸ್ವತ್ತನ್ನು ನ್ಯಾಸವಾಗಿ ಹಸ್ತಾಂತರಿಸಿ ತಮಗಾಗಲಿ ಅಥವಾ ತಮಗಿಷ್ಟ ಬಂದ ಜನರಿಗಾಗಲಿ ಅದರ ಫಲ ದೊರಕಬೇಕೆಂಬ ವ್ಯವಸ್ಥೆ ಮಾಡುವುದಾಗಿರುತ್ತದೆ ಸ್ನೇಹಿತರೆ ಇದು ನ್ಯಾಸವನ್ನು ನಿರ್ಮಿಸುವ ಮೂಲ ಉದ್ದೇಶವಾಗಿದೆ ಸ್ನೇಹಿತರೆ ಹಾಗಾದರೆ ಎಷ್ಟು ಬಗೆಯಾಗಿ ನ್ಯಾಸವನ್ನು ನಿರ್ಮಿಸಬಹುದು ನಾಲ್ಕು ಬಗೆಯಾದ ವ್ಯಕ್ತಿಗಳ ಪರವಾಗಿ ಅಥವಾ ಅವರಿಗಾಗಿ ನ್ಯಾಸವನ್ನು ನಿರ್ಮಿಸಬಹುದು ಹಾಗಾದರೆ ಆ ನಾಲ್ಕು ಬಗೆಯಾದ ವ್ಯಕ್ತಿಗಳು ಯಾರ್ಯಾರು ಅಂತ ನೋಡೋಣ ಸ್ನೇಹಿತರೆ ನ್ಯಾಸದ ಒಡೆತನ ನಿರ್ಮಿಸುವುದರ ಕುರಿತು ಮೊದಲನೇ ಬಗೆ ಇನ್ನೂ ಜನ್ಮಿಸಿದ ವ್ಯಕ್ತಿಗಳ ಪರವಾಗಿ ನ್ಯಾಸವನ್ನು ನಿರ್ಮಿಸಬಹುದಾಗಿದೆ ಸ್ನೇಹಿತರೆ ಯಾಕೆಂದರೆ ಯಾವುದೇ ಒಂದು ಸ್ವತ್ತನ್ನು ಇನ್ನು ಜನನ ಹೊಂದದ ವ್ಯಕ್ತಿಯ ಹೆಸರಿನಲ್ಲಿ ಹಸ್ತಾಂತರಿಸಲಾಗದು ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯು ಜನ್ಮ ತಾಳುವವರೆಗೆ ನ್ಯಾಸಧಾರಿಯ ಹೆಸರಿನಲ್ಲಿ ಹಸ್ತಾಂತರಿಸಲಾಗುತ್ತದೆ ನ್ಯಾಸ ಒಡೆತನದ ಎರಡನೇ ಬಗೆ ದೈಹಿಕ ಅನರ್ಹತೆ ಅಂದರೆ ಯಾವುದೇ ವ್ಯಕ್ತಿ ಕೆಲವೊಂದು ದೈಹಿಕ ಅನರ್ಹತೆಯಿಂದಾಗಿ ತನಗೆ ಸೇರಿದ ಒಂದು ಸ್ವತ್ತನ್ನು ಕಾಪಾಡಿಕೊಳ್ಳುವುದಾಗಲಿ ಅಥವಾ ಅದರ ಆಡಳಿತವನ್ನು ನೋಡಿಕೊಳ್ಳುವುದಾಗಲಿ ಸಾಧ್ಯವಾಗದಿದ್ದಾಗ ಅಂಥ ವ್ಯಕ್ತಿಗಳ ಸಲುವಾಗಿ ಈ ರೀತಿಯಾದ ನ್ಯಾಸವನ್ನು ನಿರ್ಮಿಸಬಹುದಾಗಿದೆ ಸ್ನೇಹಿತರೆ ನ್ಯಾಸ ಒಡೆತನದ ಮೂರನೇ ಬಗ್ಗೆ ಸ್ವತ್ತಿನ ಕುರಿತು ಹಲವಾರು ವ್ಯಕ್ತಿಗಳ ಹಿತಾಸಕ್ತಿ ಅಂದರೆ ಯಾವುದೇ ಒಂದು ಸ್ವತ್ತಿನಲ್ಲಿ ಹಲವಾರು ವ್ಯಕ್ತಿಗಳ ಹಿತಾಸಕ್ತಿಯು ಒಳಗೊಂಡಿರುವುದಾದರೆ ಆ ಎಲ್ಲ ವ್ಯಕ್ತಿಗಳು ಒಟ್ಟಿಗೆ ಸೇರಿ ಮತ್ತು ಒಂದೇ ಕಾಲಕ್ಕೆ ಆ ಸ್ವತ್ತಿನ ಕುರಿತು ಒಂದು ನ್ಯಾಸವನ್ನು ನಿರ್ಮಿಸಬಹುದಾಗಿದೆ ಸ್ನೇಹಿತರೆ ನ್ಯಾಸ ಒಡೆತನದ ಕೊನೆಯ ಬಗೆ ವಿರೋಧಾಭಾಸದ ಹಿತಾಸಕ್ತಿ ಅಂದರೆ ಯಾವುದೇ ಸ್ವತ್ತನ್ನು ಕುರಿತು ಹಲವಾರು ವ್ಯಕ್ತಿಗಳು ಒಬ್ಬರಿಗೊಬ್ಬರು ವಿರೋಧಾಭಾಸದ ಹಿತಾಸಕ್ತಿಯನ್ನು ಹೊಂದಿದವರಾಗಿದ್ದರೆ ಅಂತಹ ಸಂದರ್ಭದಲ್ಲಿ ನ್ಯಾಸವನ್ನು ನಿರ್ಮಿಸಿಕೊಳ್ಳಬಹುದಾಗಿದೆ ಸ್ನೇಹಿತರೆ ನ್ಯಾಸ ಒಡೆತನ ಮತ್ತು ಫಲಾನುಭವಿ ಒಡೆತನ ಕುರಿತು ಒಟ್ಟಾರಿಯಾಗಿ ಗಮನಿಸಿದರೆ ನ್ಯಾಸ ಮತ್ತು ಫಲಾನುಭವಿ ಒಡೆತನದಲ್ಲಿ ಭಿನ್ನತೆ ಇರುತ್ತದೆ ಅವುಗಳ ಉದ್ದೇಶ ಮತ್ತು ಕಾರ್ಯವೈಖರಿಯು ಭಿನ್ನ ಭಿನ್ನವಾಗಿರುತ್ತದೆ ಅದರಲ್ಲೂ ಮುಖ್ಯವಾಗಿ ಇವುಗಳಲ್ಲಿ ಯಾವುದೊಂದನ್ನು ಹಸ್ತಾಂತರಣಗೊಳಿಸಬಹುದಾಗಿದೆ ಮೂರನೇದು ನ್ಯಾಸ ಒಡೆತನ ಮತ್ತು ಕರಾರುಬದ್ಧ ಒಡೆತನ ಸ್ನೇಹಿತರೆ ಇವುಗಳ ಭಿನ್ನತೆ ಏನಿದೆ ಅಂತ ನೋಡೋಣ ನ್ಯಾಸ ಬೇರೊಬ್ಬರ ಸ್ವತ್ತನ್ನು ಇನ್ನೊಬ್ಬರಿಗಾಗಿ ವಿನಿಯೋಗಿಸುವುದಾಗಿರುವುದರಿಂದ ನ್ಯಾಸಧಾರಿಯ ಮೇಲೆ ಅತ್ಯಂತ ಗುರುತರವಾದ ಹೊಣೆಗಾರಿಕೆ ಇರುತ್ತದೆ ಆದ್ದರಿಂದ ಇಲ್ಲಿ ನ್ಯಾಸವಾಗಿಟ್ಟ ಸ್ವತ್ತು ಅದೇ ಕಾಲಕ್ಕೆ ಫಲಾನುಭವಿ ಒಡೆತನಕ್ಕೆ ಸೇರಿದುದಾಗಿರುತ್ತದೆ ಅಂತೆಯೇ ಫಲಾನುಭವಿಯ ಒಡೆತನಕ್ಕೆ ಒಡೆತನದ ಸ್ವತ್ತು ನ್ಯಾಸ ಎಂದೆನಿಸುವುದಿಲ್ಲ ಸ್ನೇಹಿತರೆ ಉದಾಹರಣೆಗೆ ಒಬ್ಬ ಪತಿ ಯಾವುದೇ ಫಲಾಪೇಕ್ಷೆಯಿಲ್ಲದೆ ಕೆಲವೊಂದು ಸ್ವತ್ತನ್ನು ತನ್ನ ಪತ್ನಿಗೆ ನೀಡುವುದಾಗಿ ಕರಾರು ಮಾಡಿಕೊಳ್ಳುತ್ತಾನೆ ಮತ್ತು ಆ ಸ್ವತ್ತಿನ ಏಕೈಕ ಒಡೆಯನಾಗಿ ಮುಂದುವರೆಯುತ್ತಾನೆ ಮುಂದೆ ಆ ಸ್ವತ್ತನ್ನು ಸಂಪೂರ್ಣವಾಗಿ ತನ್ನ ಪತ್ನಿಗೆ ಹಸ್ತಾಂತರಿಸುವವರೆಗೂ ಮುಂದುವರಿಸಿಕೊಂಡು ಹೋಗುತ್ತಾನೆ ಆದ್ದರಿಂದ ಆ ಸ್ವತ್ತು ಕುರಿತು ಅಲ್ಲಿಯವರೆಗೂ ಅವನ ಪತ್ನಿ ಕೇವಲ ಕರಾರಿನ ಬಾಧ್ಯತೆಯನ್ನಲ್ಲದೆ ಇನ್ನೇನು ಪಡೆದುಕೊಳ್ಳುವುದಿಲ್ಲ ಯಾಕೆಂದರೆ ಪತಿಯು ಆ ಸೊತ್ತಿನ ಒಡೆಯನಾಗಿ ಮುಂದುವರಿಯುತ್ತಿರುತ್ತಾನೆ ನಾಲ್ಕನೇದು ನ್ಯಾಸ ಒಡೆತನ ಮತ್ತು ಕಾರ್ಯಭಾರ ಒಡೆತನ ಇವುಗಳ ಭಿನ್ನತೆ ಏನಿದೆ ಅಂತ ನೋಡೋಣ ಮೊದಲಿಗೆ ಕಾರ್ಯಭಾರ ಒಡೆತನ ಹೇಗಿರುತ್ತೆ ಅಂತ ನೋಡೋಣ ಕಾರ್ಯಭಾರ ಒಡೆತನದಲ್ಲಿ ಒಬ್ಬ ಕಾರ್ಯಭಾರಿಯು ತನ್ನ ಯಜಮಾನನ ಒಡೆತನಕ್ಕೆ ಸೇರಿದ ಸ್ವತ್ತನ್ನು ಕಾರ್ಯಭಾರ ಮಾಡೋದಾಗಿರುತ್ತದೆ ಕಾರ್ಯಭಾರದಲ್ಲಿ ಸ್ವತ್ತು ಕೇವಲ ಒಬ್ಬನೇ ವ್ಯಕ್ತಿಯಲ್ಲಿ ನಿಹಿತವಾಗಿರುತ್ತದೆ ಮತ್ತು ಅವನ ಪರವಾಗಿ ಕಾರ್ಯಭಾರಿಯು ಆ ಸ್ವತ್ತಿನ ಕಾರ್ಯಭಾರವನ್ನು ನೋಡಿಕೊಳ್ಳುತ್ತಾನೆ ಆದರೆ ನ್ಯಾಸದಲ್ಲಿ ನ್ಯಾಸಧಾರಿ ಮತ್ತು ಫಲಾನುಭವಿಗಳಿಬ್ಬರು ಒಡೆತನದ ಹಕ್ಕನ್ನು ಹೊಂದಿರುತ್ತಾರೆ ಮುಖ್ಯವಾಗಿ ನ್ಯಾಸ ಒಡೆತನದಲ್ಲಿ ನ್ಯಾಸವೆಂದ ಮಾತ್ರಕ್ಕೆ ಎಲ್ಲ ಕಾಲಕ್ಕೂ ಸೊತ್ತನ್ನು ಒಳಗೊಂಡಿರುತ್ತದೆ ಅಂದರೆ ಸೊತ್ತು ಇಲ್ಲದೆ ನ್ಯಾಸವಿಲ್ಲ ಆದರೆ ಕಾರ್ಯಭಾರದಲ್ಲಿ ಸೊತ್ತು ಇರಬೇಕೆಂಬ ಅವಶ್ಯಕತೆ ಇಲ್ಲ ಒಡೆತನದ ವಿವಿಧ ಬಗೆಗಳಲ್ಲಿ ಕಾನೂನುಬದ್ಧ ಒಡೆತನ ಮತ್ತು ನೀತಿ ಸಮ್ಮತವಾದ ಒಡೆತನವು ಕೂಡ ಒಂದು ಇಂಗ್ಲೆಂಡ್ನಲ್ಲಿ ಕಾನೂನುಬದ್ಧ ಒಡೆತನವೆಂದರೆ ಕಾಮನ್ ಲಾ ನಿಯಮಕ್ಕನುಗುಣವಾಗಿ ಒಡೆತನವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಹಾಗಾದರೆ ನೀತಿ ಸಮ್ಮತವಾದ ಒಡೆತನವೆಂದರೆ ಧರ್ಮಸಮ್ಮತವಾದ ನಿಯಮಗಳ ಮೂಲಕ ಒಡೆತನವೆಂದು ಪರಿಗಣಿಸುವುದಾಗಿರುತ್ತದೆ ಸ್ನೇಹಿತರೆ ಕಾನೂನುಬದ್ಧ ಒಡೆತನ ಮತ್ತು ನೀತಿ ಸಮ್ಮತವಾದ ಒಡೆತನ ಕುರಿತು ಒಟ್ಟಾರೆಯಾಗಿ ಪರಿಗಣಿಸುವುದಾದರೆ ಕಾಮನ್ ಲಾ ಪ್ರಕಾರ ಕಾನೂನುಬದ್ಧ ಒಡೆತನದಲ್ಲಿ ಒಡೆತನವೆಂದು ಗುರುತಿಸುವುದನ್ನು ಪ್ರಮುಖವಾದುದಾದರೆ ಆ ನಂತರದ ಸ್ಥಾನವನ್ನು ನೀತಿ ಸಮ್ಮತವಾದ ಒಡೆತನವು ಆಕ್ರಮಿಸಿಕೊಳ್ಳುತ್ತದೆ ಒಡೆತನದ ವಿವಿಧ ಬಗೆಗಳಲ್ಲಿ ನಿಹಿತ ಒಡೆತನ ಮತ್ತು ಘಟನಾವಲಂಬಿ ಒಡೆತನ ಇದು ಕೂಡ ಒಂದು ಸ್ನೇಹಿತರೆ ಒಡೆತನವೆಂಬುದು ನಿಹಿತವಾಗಿರಬಹುದು ಅಥವಾ ಘಟನಾವಲಂಬಿಯೂ ಆಗಿರಬಹುದು ಇಲ್ಲಿ ನಿಹಿತ ಒಡೆತನ ಅಂದರೆ ಏನು ನಿಹಿತ ಒಡೆತನ ಅಂದರೆ ಒಡೆತನದ ಅಧಿಕಾರನಾಮವು ಆ ಮೊದಲೇ ಪೂರ್ತಿಯಾಗಿದ್ದರೆ ಅದಕ್ಕೆ ನಿಹಿತ ಒಡೆತನವೆಂದು ಘಟನಾವಲಂಬಿ ಒಡೆತನವೆಂದರೆ ಒಡೆತನದ ಅಧಿಕಾರನಾಮವು ಅಪೂರ್ಣವಾಗಿದ್ದು ಅದರ ಪೂರ್ಣತೆಯ ಯಾವುದೇ ಒಂದು ನಿರ್ದಿಷ್ಟ ಘಟನೆಯು ಘಟಿಸುವುದರಿಂದ ಉಂಟಾಗಬಹುದಾಗಿದ್ದರೆ ಅಥವಾ ಯಾವುದಾದರೂ ಒಂದು ನಿರ್ದಿಷ್ಟ ಷರತ್ತನ್ನು ಪೂರೈಸುವುದರಿಂದ ಉಂಟಾಗಬಹುದಾಗಿದ್ದರೆ ಅದಕ್ಕೆ ಘಟನಾವಲಂಬಿ ಒಡೆತನವೆಂದು ಕರೆಯಲಾಗುತ್ತದೆ ಸ್ನೇಹಿತರೆ ಇಲ್ಲಿ ಮೊದಲನೇ ಪ್ರಕಾರದ ಒಡೆತನವು ಸಮಗ್ರವಾಗಿದ್ದು ಎರಡನೇ ಪ್ರಕಾರದ ಒಡೆತನದಲ್ಲಿ ಅದು ಷರತ್ತುಬದ್ಧವಾಗಿರುತ್ತದೆ